ಗೋಕಾಕ್ ಕ್ಷೇತ್ರದಲ್ಲಿ ಸಹೋದರರ ಸಂಘರ್ಷ ನಿಲ್ತಾ ಇಲ್ಲ. ಸತೀಶ್ ಜಾರಕಿಹೊಳಿ ಮಾನಸಿಕ ಅಸ್ವಸ್ಥ ಅಂತ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಸತೀಶ್ ಮೊದಲು ಮಾನಸಿಕ ಚಿಕಿತ್ಸೆಯನ್ನ ಪಡೆದುಕೊಳ್ಳಬೇಕವರು. ಸಿದ್ದರಾಮಯ್ಯ ವಿರುದ್ಧವಾಗಿಯೂ ಕೂಡ ರಮೇಶ್ ಜಾರಕಿಹೊಳಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ಸಿದ್ದರಾಮಯ್ಯ ಅವರಿಗಿಂತ ಮೊದಲು ನಾನು ಕಾಂಗ್ರೆಸ್ನಲ್ಲಿದ್ದವನು, ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ನ ಕೆಟ್ಟ ಸ್ಥಿತಿ ಏನು ಅಂತ ನೀವೆಲ್ಲ ನೋಡ್ತೀರಾ, ಅಂತ ಸ್ಥಿತಿಯನ್ನು ಕಾಂಗ್ರೆಸ್ ಫೇಸ್ ಮಾಡುತ್ತೆ ಅಂತ ಕೂಡ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ತಿಳಿಸಿರಲಿಲ್ಲ, ಯಾವಾಗ ಏನು ಮಾತಾಡ್ತಾರೆ ಅವ್ರು ತಿಳಿಸಿರಲಿಲ್ಲ. ದಾವಣ ಪ್ರೇಸ ಒಳ್ಳೇದು, ಅವರು ದಾವಣ ಮಾನಸಿಕ ಚಿಕಿತ್ಸೆ ಪಡ್ಕೊಂಡು ಬಂದು ರಾಜಕೀಯ ಸತೀಶ್ಗೂ ಒಳ್ಳೇದು. ದಾವಣ ಕಳಿಸೋದು ಹೇಳಿದ ದಾವಣ ಕಳಿಸಿದ್ರು ತಿಳಿಸಿರಲಿಲ್ಲ, ಯಾವಾಗ ಏನು ಮಾತಾಡ್ತಾರೆ ಅವ್ರು ತಿಳಿಸಿರಲಿಲ್ಲ. ದಾವಣ ಪ್ರೇಸ ಒಳ್ಳೇದು, ಅವರು ದಾವಣ ಮಾನಸಿಕ ಚಿಕಿತ್ಸೆ ಪಡ್ಕೊಂಡು ಬಂದು ರಾಜಕೀಯ ಮಾಧ್ಯಮ ಸತೀಶ್ಗೂ ಒಳ್ಳೇದು. ಇನ್ನೇ ಗೊತ್ತಾಗದೆ ಹೆಂಗೆ ಯಾವ ಮಟ್ಟಕ್ಕೆ ಕಾಂಗ್ರೆಸ್ ಬಂದಿದೆ, ಯಾಕೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ನೀರು ಅವರು ಕೆಟ್ಟಿರೋ ಪಕ್ಷಕ್ಕೆ ಯಾವ ಹಂತಕ್ಕೆ ಬಂದಿದೆ. ಒಬ್ಬರು ಯಾವ ಕಪ್ಪು ಮೆಸ್ ಹಿಡ್ಕೊಂಡು ಪಕ್ಷವನ್ನು ನಿರ್ಣಯ ಮಾಡ್ತಾರೆ, ಒಬ್ಬ ತನ್ನ ಸ್ವಾರ್ಥಕ್ಕಾಗಿ ತಮ್ಮ ಪಕ್ಷನ ನಿರ್ಣಯ ಮಾಡ್ತಾರೆ, ಅದನ್ನು ಹೈಕಮಾಂಡ್ ಇನ್ನೂ ಕೆಟ್ಟ ಪರಿಸ್ಥಿತಿ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ಮೊದಲು 20 ವರ್ಷ ಮೇಲೆ ಕಾಂಗ್ರೆಸ್ ಪಕ್ಷ ಸದಸ್ಯರು ನಾವು, ಸಿದ್ದರಾಮಯ್ಯ ಅವರು ವಲಸೆ ಬಂದು ಕಾಂಗ್ರೆಸ್ ವಲಸೆ ಬಂದರೆ ನಾವು ಬಂದಿಲ್ಲ. ಸಿದ್ದರಾಮಯ್ಯ ಸೀನಿಯರ್ ಲೀಡರ್ ಕಾಂಗ್ರೆಸ್ ಅಲ್ಲಿ ನಾವು ಪಕ್ಷಕ್ಕೆ ನಿಮ್ದೇ ಆದಂತ ಕೊಡುಗೆ ಈಗ ಪಕ್ಷ ಸಂಬಂಧಿಲ್ಲ, ಕೊಡುಗೆ ಇತ್ತು. ಅದು ನೀವು ನೋಡ್ರಿ, ನಮ್ಗೆ ದಯವಿಟ್ಟು ಕೆಲವೊಂದು ವಿಷಯದ ನೀವು ನಿರ್ಣಯ ತಗೋಬೇಕು. ಪತ್ರಕರ್ತರು ನೀವೇ ಊಹೆ ಮಾಡಿ. ರಾಜ್ಯ ರಾಜಕಾರಣದಲ್ಲಿ ನಿಮ್ದೇ ಆದಂತ